morning, everyone. Today we will going to discuss, we're going to solve some of the questions which is asked in the year 2018 and 2017 regarding marginal costing chapter. See, I told you in the previous session, for marginal costing in this chapter definitely you will ask one question for 4 marks and one question for 14 marks, 6 plus 14, 20 marks. Now, if you just read the question, 2018, section B, see I have written 1, 2, 3, 4 questions. So, I request all of you to please take a book and a pen and write all these questions. So, when I am solving the question answer, you can easily, you know, solve along with me so that you can understand better. Nano, ee questions na naala questions na board mel bandidini. Ee naala questions na board mel bandirodanna one book alli clean questions na barkoli. Nano solve maadbekadre ee question ge nan jothele neevu kuda solve maadabodu matte yenadru nimge doubt bandaga pause maadi matte vapas hogi athwa hinduk hogi matte vapas nodi matte solve maadabodu. ಸೊ ಅದಕ್ಕೋಸ್ಕರ ಎಲ್ರಿಗೂ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಪೇಪರ್ ತಗೊಳ್ಳಿ ಅಥವಾ ಬುಕ್ ತಗೊಳ್ಳಿ ಪೆನ್ ತಗೊಳ್ಳಿ ಎಲ್ಲ ಕ್ವಶನ್ಸು ಒಂದ್ ಕಡೆ ಬರ್ಕೊಳ್ಳಿ ಒಂದಾದ್ಮೇಲೆ ಒಂದು ಸಾಲ್ವ್ ಮಾಡೋಣ. ಓಕೆನಾ? ಈಗ 2018 ಅಲ್ಲಿ ನಮಗೆ ಯಾವ ಕ್ವಶನ್ ಕೇಳಿದ್ದಾರೆ ನೋಡೋಣ. ಸೆಕ್ಷನ್ ಬಿ ಇದು 6 ಮಾರ್ಕ್ಸ್ಗೆ. ಓಕೆನಾ? 2018 ಅಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಕೇಳಿರೋದು ನೋಡೋಣ ಏನಿದೆ ಅಂತೇಳಿ. See, the following information relating to a firm. Selling price per unit, rupees 200 per unit. Variable cost per unit, 160 rupees. Fixed cost, 6 lakh rupees. What and all is asked? Find out break-even point in units and in value. Same problem in the solution. ಮತ್ತೆ ಸಾಲ್ವ್ ಮಾಡ, ನೋ ಪ್ರಾಬ್ಲಮ್. ಫೈಂಡ್ ಔಟ್ ದಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಫೈಂಡ್ ಔಟ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಫ್ ಬ್ರೇಕ್ ಇವನ್ ಪಾಯಿಂಟ್ ಈಸ್ ಬ್ರಾಡ್ ಡೌನ್ ಟು 8000 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ನ 8000 ಯೂನಿಟ್ಸ್ ಆದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಕ್ವಶನ್ ಆನ್ಸರ್ ಮಾಡೋಣ. ಇಲ್ಲಿ ಆನ್ಸರ್ ಫಾರ್ ದಿಸ್ ಕ್ವಶನ್, ಇದು ಸೊಲ್ಯೂಷನ್ ಅಂತ ಹಾಕಿದ್ದೀನಿ. ಸೆಕ್ಷನ್ ಬಿ ಆಗ್ಬೋದಾ? ಇದನ್ನ ಮೊದಲನೇ ಕ್ವಶನ್ ಅಂತ ಅನ್ಕೋಣ, ಇದನ್ನ ಎರಡನೇ ಕ್ವಶನ್ ಅನ್ಕೋಣ, ಇದನ್ನ ಮೂರು, ಇದನ್ನ ನಾಲ್ಕನೇ ಕ್ವಶನ್ ಅಂತ ಅನ್ಕೋಣ. ಈಗ ಫಸ್ಟ್ ಕ್ವಶನ್ಗೆ ಸೊಲ್ಯೂಷನ್ ನೋಡೋಣ. ಏನಂತ ಹೇಳಿದಾನೆ? ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂತ ಹೇಳಿದಾನೆ. ಹಾಗಾದ್ರೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಹೆಂಗ್ ಮಾಡ್ತೀವಿ ಅಂದ್ರೆ, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಕರೆಕ್ಟಾ? ನೋಡಿ, ಈ ಕ್ವಶನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಅವನೇ, 6 lakhs ಅಂತ ಹೇಳಿದಾನೆ. ಸೆಲ್ಲಿಂಗ್ ಪ್ರೈಸಸ್ ಅಂತ ಹೇಳಿದಾನೆ 200 ರುಪೀಸ್ ಅಂತ ಹೇಳಿದಾನೆ. ವೇರಿಯಬಲ್ ಕಾಸ್ಟ್ ಎಷ್ಟು ಹೇಳಿದಾನೆ? 160 ರುಪೀಸ್ ಅಂತ ಹೇಳಿದಾನೆ. ಹಾಗಾದ್ರೆ 6 lakhs ಡಿವೈಡೆಡ್ ಬೈ 200 ಅಲ್ಲಿ 160 ಹೋದ್ರೆ ಎಷ್ಟು? 40 ರುಪೀಸ್ ಬರುತ್ತೆ. ಕರೆಕ್ಟಾ? ಸೊ ಹಾಗಾದ್ರೆ 40 ರುಪೀಸ್ ಬರುತ್ತೆ, ಎಷ್ಟು ಯೂನಿಟ್ಸ್ ಬರುತ್ತೆ ನಮ್ಗೆ? ನೋಡಿ, 1010 ಕ್ಯಾನ್ಸಲ್, 4 1s 4 15s. ಓಕೆನಾ? ಅಲ್ಲಿಗೆ ಎಸ್ ಒನ್ ಇದೆ, 15 ಆದ್ಮೇಲೆ 1 2 3 ಅಂದ್ರೆ 3 0s ಇದೆ. ಸೊ ಅಲ್ಲಿಗೆ ಬ್ರೇಕ್ ಈವನ್ ಪಾಯಿಂಟ್ ಎಷ್ಟು ಯೂನಿಟ್ಸ್ ಬರ್ತಾ ಇದೆ? 15,000 ಯೂನಿಟ್ಸ್ ಬರ್ತಾ ಇದೆ. ಅರ್ಥ ಆಗಿಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ತಗೊಳ್ಳಿ. 6 lakhs ಡಿವೈಡೆಡ್ ಬೈ 40 ಮಾಡಿದ್ರೆ ಎಷ್ಟು ಬರುತ್ತೆ? 15,000 ಯೂನಿಟ್ಸ್ ಬರುತ್ತೆ. ಹಾಗಾದ್ರೆ ಫಸ್ಟ್ ಕ್ವಶನ್ ಅಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಮಾಡಿದ್ವಿ, ಈಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಮಾಡಿದ್ರೆ, ನಿನ್ನೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ,
ನಮಗೆ ಯೂನಿಟ್ಸ್ ಬಂದಾಗ ವ್ಯಾಲ್ಯೂನ ಹೆಂಗ್ ಕನ್ವರ್ಟ್ ಮಾಡ್ಕೊಳ್ಬೇಕು? ಯಾವಾಗ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾಗ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಬ್ರೇಕ್ ಇವನ್ ಪಾಯಿಂಟ್ ಇನ್ ವ್ಯಾಲ್ಯೂನ ಅಂತ ಹೇಳಿ. ಆಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಿದೀವಿ 15,000, ಅದನ್ನ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಗೆ ಮಲ್ಟಿಪ್ಲೈ ಮಾಡಿ. ಈಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಎಷ್ಟು ಬಂದಿದೆ? 15,000 ಯೂನಿಟ್ಸ್ ಬಂದಿದೆ, ಕರೆಕ್ಟ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟಿದೆ? 200 ರುಪೀಸ್ ಇದೆ. ಈಗ ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಹೆಂಗ್ ಮಲ್ಟಿಪ್ಲೈ ಮಾಡೋದು? ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ 3 zeros ಇದೆ, ಇಲ್ಲಿ 2 zeros, ಟೋಟಲ್ ಎಷ್ಟಾಯ್ತು? 5 zeros ಆಯ್ತು. ಸೊ ಫಸ್ಟ್ 5 zeros ಇಲ್ಲಿ, ಓಕೆನಾ? ಸೊ 15 2s ಎಷ್ಟು? 30. ಎಷ್ಟಾಯ್ತು? 30 lakhs ಆಯ್ತು. ಸೊ ವೆರಿ ಸಿಂಪಲ್ ಆಗಿ ವಿತೌಟ್ ಕ್ಯಾಲ್ಕುಲೇಟರ್ ಮಾಡ್ಬಿಡಬಹುದು ಇಂಥವೆಲ್ಲ. ಅಂದ್ರೆ 15 lakhs ಇಂಟು 200 ಎಷ್ಟು ಬಂತು? 30 lakhs. ಸೊ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಮಾಡಿದೀವಿ, ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿದಾನೆ, ಫೈಂಡ್ ಔಟ್ ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಫ್ ಬ್ರೇಕ್ ಈವನ್ ಪಾಯಿಂಟ್ ಈಸ್ ಬ್ರಾಡ್ ಡೌನ್ ಟು 8,000 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ 15,000 ಬಂದಿದೆ, 15,000 ಯೂನಿಟ್ಸ್ ಬಂದಿದೆ. ಅವನೇನ್ ಹೇಳ್ತಾ ಇದ್ದಾನೆ, ಸಪೋಸ್ ಈ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ 8,000 ಯೂನಿಟ್ಸ್ ಆದಾಗ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಈಗ ಅದಕ್ಕೆ ನಾವು ಎರಡನೇ ಕ್ವಶನ್ ಆನ್ಸರ್ ಮಾಡೋಣ. ಎರಡನೇ ಕ್ವಶನ್ ಗೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಈಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಎಷ್ಟು ಹೇಳಿದ್ದಾನೆ? 8,000 ಯೂನಿಟ್ಸ್ ಅಂತ ಹೇಳಿದ್ದಾನೆ. ಫಿಕ್ಸ್ ಕಾಸ್ಟ್ ಎಷ್ಟಿದೆ? ಫಿಕ್ಸ್ ಕಾಸ್ಟ್ ನಮ್ಮ ಹತ್ರ 6 lakhs ಇದೆ ಕೊಟ್ಟಿದ್ದಾನೆ. ಅವನು ಕೇಳಿರೋದೇನು? ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಅಂತ ಹೇಳಿ. ವೇರಿಯಬಲ್ ಕಾಸ್ಟ್ ಎಷ್ಟಿದೆ? 160 ಇದೆ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 8,000 ಇಂಟು ಎಸ್ ಪಿ ಅಂದ್ರೆ ಏನು? 8,000 ಎಸ್ ಪಿ ಬರುತ್ತೆ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 8,000 ಇಂಟು 160 ಎಷ್ಟು ಬರುತ್ತೆ? 12,80,000 ಬರುತ್ತೆ. 12,80,000 ಬರುತ್ತೆ. ಅಲ್ಲಿಗೆ 8,000 ಇಂಟು ಎಸ್ ಪಿ 8,000 ಎಸ್ ಪಿ ಪ್ಲಸ್ ಇಂಟು ಮೈನಸ್ ಮೈನಸ್. 8,000 ಇಂಟು 160 12,80,000 ಇಸ್ ಈಕ್ವಲ್ಸ್ ಟು ಹಾಗೆ ಹಾಕೋಣ 6 lakhs ಇಂಟು 1 ಈಸ್ 6 lakhs, ಓಕೆನಾ? ಈಗ ನಾವೇನ್ ಮಾಡೋಣ, ಈ 8,000 ಎಸ್ ಪಿ ನ ಹೀಗೆ ಇಟ್ಕೋಣ. ಇದು 8,000 ಎಸ್ ಪಿ ಇಸ್ ನಥಿಂಗ್ ಬಟ್ 8,000 ಇಂಟು ಎಸ್ ಪಿ, ಓಕೆನಾ? ಈಗ ಇಸ್ ಈಕ್ವಲ್ಸ್ ಟು ಇಲ್ಲಿ ಹಾಕೊಂಡು 6 lakhs ಸೇಮ್ ಆಸ್ ಇಟ್ ಈಸ್ ಇಟ್ಕೊಂಡು ಈ ಮೈನಸ್ ಇಸ್ ಈಕ್ವಲ್ಸ್ ಟು ರೈಟ್ ಸೈಡ್ ಗೆ ಬಂದಾಗ ಪ್ಲಸ್ ಆಗುತ್ತೆ. ಸೊ 12,80,000 ಆಗುತ್ತೆ. ಈಗ ಇದು ಪ್ಲಸ್ ಇದು ಪ್ಲಸ್, ಟೋಟಲ್ ಎಷ್ಟಾಯ್ತು? 18,80,000 ಆಗುತ್ತೆ. ಈ 8,000 ಇದ ಕಡೆ ಬಂದಾಗ ಏನಾಗುತ್ತೆ? ಡಿವಿಷನ್ ಆಗುತ್ತೆ 8,000. ಸೊ ಸೆಲ್ಲಿಂಗ್ ಪ್ರೈಸ್, ಸೊ ದೇರ್ ಫೋರ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಬರುತ್ತೆ? 350 rupees ಪರ್ ಯೂನಿಟ್ ಬರುತ್ತೆ. ಎಷ್ಟು ಬರುತ್ತೆ? 235 ಪರ್ ಯೂನಿಟ್. ಅಂದ್ರೆ ಏನ್ ಗೊತ್ತಾಯ್ತು ಇದ್ರಿಂದ? ನೀವು 200 rupees ಮಾಡಿದ್ರೆ ಇಫ್ ಯು ಸೆಲ್ ಫಾರ್ 200 rupees ಪರ್ ಯೂನಿಟ್, ಹೌ ಮೆನಿ ಯೂನಿಟ್ಸ್ ಯು ಹ್ಯಾವ್ ಟು ಸೆಲ್? 15,000 ಯೂನಿಟ್ ಟು ಸೆಲ್ ಇನ್ ಆರ್ಡರ್ ಟು ಗೆಟ್ ನೋ ಪ್ರಾಫಿಟ್ ನೋ ಲಾಸ್ ಸಿಚುಯೇಷನ್. ನೋ ಪ್ರಾಫಿಟ್ ನೋ ಲಾಸ್ ಬೇಕು ಅಂತ ಹೇಳಿದ್ರೆ ನೀವು 200 rupees ಏನ್ ಮಾಡಬೇಕು? ಮಾರ್ಬೇಕಾಗುತ್ತೆ. ಅದೇ ನಿಮಗೆ 8,000 ಯೂನಿಟ್ಸ್ ಅಲ್ಲೇ ನೋ ಪ್ರಾಫಿಟ್ ನೋ ಲಾಸ್ ಸಿಚುಯೇಷನ್ ಬರಬೇಕು ಅಂದ್ರೆ ಖಂಡಿತ ಏನ್ ಮಾಡಬೇಕು? ಸೆಲ್ಲಿಂಗ್ ಪ್ರೈಸ್ 235 rupees ಮಾರ್ಬೇಕಾಗುತ್ತೆ. ಅಂದ್ರೆ ಜಾಸ್ತಿ ಮಾರಿದಾಗ ಕಡಿಮೆ ಮಾರಿದ್ರು ಪ್ರಾಫಿಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದು ತಾನೇ? ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಪ್ರಾಫಿಟ್ ಬೇಗನೆ ಬರುತ್ತೆ. ಅದೇ ಸೆಲ್ಲಿಂಗ್ ಪ್ರೈಸ್ 200 rupees ಆದಾಗ ಏನಾಗುತ್ತೆ? 200 ಆದಾಗ ಹೆಚ್ಚು ಗೂಡ್ಸ್ ಮಾರ್ಬೇಕಾಗುತ್ತೆ ಪ್ರಾಫಿಟ್ ಬರಬೇಕು ಅಂದ್ರೆ. ಇಲ್ಲಿ ನೋ ಪ್ರಾಫಿಟ್ ನೋ ಲಾಸ್ ಬರಬೇಕು ಅಂದ್ರೆ 15,000 ಯೂನಿಟ್ ಗೆ ಮಾರಿದ್ರೆ ನೋ ಪ್ರಾಫಿಟ್ ನೋ ಲಾಸ್, ಅವಾಗ ಎಷ್ಟಕ್ಕೆ ಮಾರ್ಬೇಕಾಗುತ್ತೆ? 200 ಮಾರ್ಬೇಕಾಗುತ್ತೆ.
ಸಪೋಸ್ ನಿಮ್ಗೆ ಪ್ರಾಫಿಟ್ ಬೇಗನೆ ಬೇಕು ಅಂತ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ನ ನೀವು 235 ರೂಪಾಯಿ 235 ರೂಪೀಸ್ ಮಾರಿದ್ರೆ ಜಸ್ಟ್ 8,000 ಯೂನಿಟ್ಸ್ ಮಾರಿದ್ರೆ ಸಾಕು, ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ದ ಪ್ರಾಫಿಟ್. ಸೊ ಇದು ಕ್ವಶನ್ ನಂಬರ್ 1 2018 ಅಲ್ಲಿ 6 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂತ ಕ್ವಶನ್. ಇದು ಒಂದು ಸ್ವಲ್ಪ ಡಿಫರೆಂಟ್ ಆಗಿರೋ ಕ್ವಶನ್, ಬಟ್ ತುಂಬಾ ಈಸಿಯಾಗಿ ಕಲಿಬಹುದು. ದಯವಿಟ್ಟು ಪೇಪರ್ ಪೆನ್ ತಗೊಳ್ಳಿ, ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ಈಗ 2018 ಅಲ್ಲಿ ಸೆಕ್ಷನ್ ಬಿ ಕ್ಲಿಯರ್ ಆಗಿ ಅರ್ಥ ಆಯಿತು. ಈಗ 2018 ಅಲ್ಲಿ ಸೆಕ್ಷನ್ ಸಿ ನಲ್ಲಿ 14 ಮಾರ್ಕ್ಸ್ ಕ್ವಶನ್ ನೋಡೋಣ. ಓಕೆನಾ? ಇದು ಇದೇ ತರ ಪ್ರಾಬ್ಲಮ್ ನಿನ್ನೆ ಒಂದು ಸಾಲ್ವ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊಲ್ಯೂಷನ್ ಕ್ವಶನ್ ನಂಬರ್ 2, ಇದು ಈ ಕ್ವಶನ್ ಗೆ ಆನ್ಸರ್ ಏನಂತ ಇದೆ ಕ್ವಶನ್ ಓದ. ಫಸ್ಟ್ ಕ್ವಶನ್ ಓದಕ್ಕೆ ಸೆಕ್ಷನ್ ಸಿ ನಲ್ಲಿ ದಿ ಸೇಲ್ಸ್ ಅಂಡ್ ಪ್ರಾಫಿಟ್ ಆಫ್ ಫರ್ಮ್ ಈಸ್ ಗಿವನ್. ಸೊ 2 ಇಯರ್ಸ್ ಸೇಲ್ಸ್, 2 ಇಯರ್ಸ್ ಪ್ರಾಫಿಟ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. 2016-2017 ಅಲ್ಲಿ ಸೇಲ್ಸ್ 150,000-170,000, ಪ್ರಾಫಿಟ್ 20,000-25,000 ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಶನ್ ಇಂದ ನಮ್ಗೇನನ್ ಕೇಳ್ತಿದ್ದೇನೆ, ಕ್ಯಾಲ್ಕುಲೇಟ್ ಪಿವಿ ರೇಷಿಯೋ, ಕ್ಯಾಲ್ಕುಲೇಟ್ ಬಿಇಪಿ, ಕ್ಯಾಲ್ಕುಲೇಟ್ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 40,000 ಅಂತ ಹೇಳಿದ್ದಾರೆ. ಅಂದ್ರೆ 40,000 ರುಪೀಸ್ ಪ್ರಾಫಿಟ್ ಬೇಕಾದ್ರೆ ಎಷ್ಟು ಅಮೌಂಟ್ ಆಫ್ ಸೇಲ್ಸ್ ಮಾಡಬೇಕು? ಇದು ಮೂರನೇ ಕ್ವಶನ್. ನಾಲ್ಕನೇ ಕ್ವಶನ್, MOS ಅಂದ್ರೆ ಏನು? ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಎ ಪ್ರಾಫಿಟ್ ಆಫ್ ರುಪೀಸ್ 1,25,000 ಎಷ್ಟು ಅಂತ ಕೇಳಿದ್ದೇನೆ. ಪ್ರಾಫಿಟ್ 1,25,000 ಇದ್ದಾಗ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಅಂತ ಹೇಳಿದ್ದೇನೆ. ಹಾಗೆ ವೇರಿಯಬಲ್ ಕಾಸ್ಟ್ ಆಫ್ ದ 2 ಇಯರ್ಸ್ ಅಂತ ಹೇಳಿದ್ದೇನೆ. 2 ವರ್ಷದಲ್ಲೂ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಕರೆಕ್ಟಾ? ಸೊ 2 ವರ್ಷದ್ದು ನಾವು ವೇರಿಯಬಲ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಲಾಸ್ಟ್ ಕ್ವಶನ್ ಏನ್ ಹೇಳಿದ್ದಾನೆ ಅಂದ್ರೆ, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ ರುಪೀಸ್ 1,80,000 ಅಂತ ಹೇಳ್ತಿದ್ದಾನೆ. ಅಂದ್ರೆ ಸೇಲ್ಸ್ 180,000 1,80,000 ಇದ್ದಾಗ ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದಾನೆ. ಅಲ್ಲಿಗೆ ಒಟ್ಟು ನಮ್ಮ ಹತ್ರ 1, 2, 3, 4, 5, 6 ಕ್ವಶನ್ಸ್ ಗೆ ನಾವು ಆನ್ಸರ್ ಮಾಡಬೇಕು. ಇದರಲ್ಲಿ ಇನ್ನೂ ಒಂದಿದೆ, ಅದು ಅವನು ಹೇಳಿಲ್ಲ. ಯಾಕೆಂದ್ರೆ ಬಿಇಪಿ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನಂತ ಹೇಳಿದೀನಿ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಮಾಡಬೇಕು. ಪಿವಿ ರೇಷಿಯೋ ಮಾಡಬೇಕು ಅದು ಗೊತ್ತು, ಬಟ್ ಫಿಕ್ಸ್ ಕಾಸ್ಟ್ ಕೊಟ್ಟಿಲ್ವೇ? ಯಾಕೆಂದ್ರೆ ಫಾರ್ಮುಲಾ ಏನ್ ಹೇಳುತ್ತೆ, ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಂತ ಹೇಳುತ್ತೆ. ಅಲ್ಲಿ ಫಿಕ್ಸ್ ಕಾಸ್ಟ್ ಗೊತ್ತಿಲ್ಲ, ಹಾಗಾದ್ರೆ ಪಿವಿ ರೇಷಿಯೋ ಆದ್ಮೇಲೆ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಫಿಕ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಯಾವುದೇ ಪ್ರಾಬ್ಲಮ್ ಆಗ್ಲಿ ಈ ತರ ಕ್ವಶನ್, 2 ವರ್ಷದ ಸೇಲ್ಸ್ 2 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾಗ ನಾವು ಸ್ಟಾರ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲಿಂದ? ಪಿವಿ ರೇಷಿಯೋ ಇಂದ ಮಾಡಬೇಕು. ಪಿವಿ ರೇಷಿಯೋ ಆದ್ಮೇಲೆ ಅವ್ರು ಕೇಳಿ ಕೇಳದೆ ಹೋಗ್ಲಿ ನಾವು ಫಿಕ್ಸ್ಡ್ ಕಾಸ್ಟ್ ನ ಕಂಪಲ್ಸರಿ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಈಗ ಪಿವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಪಿವಿ ರೇಷಿಯೋಗೆ ಇಲ್ಲಿ ಫಿಕ್ಸ್ ಕಾಸ್ಟ್ ಕೊಟ್ಟಿಲ್ಲ, ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ. ಸೊ ನಾವು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಕ್ಕಾಗಲ್ಲ. ಅದೇ ತರ ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಕ್ಕಾಗಲ್ಲ. ಹಾಗಾದ್ರೆ ಇನ್ನ ಉಳಿದಿರ್ತಕ್ಕಂತ ಒಂದೇ ಒಂದು ಫಾರ್ಮುಲಾ ಏನಪ್ಪಾ ಅಂದ್ರೆ, ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100, ಕರೆಕ್ಟಾ? ಹಾಗಾದ್ರೆ ಚೇಂಜ್ ಇನ್ ಪ್ರಾಫಿಟ್ ಅಂತ ಹೇಳಿದ್ರೆ ಈ 2 ವರ್ಷದ ಪ್ರಾಫಿಟ್ ಡಿಫರೆನ್ಸ್ ಯಾವಾಗಲೂ ಅಷ್ಟೇ 2017-2016 ಮಾಡಬೇಕು. ಅಲ್ಲಿಗೆ 25,000-20,000 ಹಾಗೆ 1,70,000-1,50,000 ಈಸ್ ಹೌ ಮಚ್? 20,000. ಸೊ ಹಾಗಾದ್ರೆ ದ ಡಿಫರೆನ್ಸ್ ಆರ್ ಚೇಂಜ್ ಇನ್ ದ ಪ್ರಾಫಿಟ್ ಈಸ್ 5,000, ಚೇಂಜ್ ಇನ್ ದ ಸೇಲ್ಸ್ ಈಸ್ 20,000 ಇಂಟು 100. ಈಗ 3 ಜೀರೋಸ್ 3 ಜೀರೋಸ್ ಕ್ಯಾನ್ಸಲ್ ಮಾಡಿದ್ರೆ 5 ಒನ್ಸ್
5 4s ಅಲ್ಲಿಗೆ 1/4 ಇಂಟು 100 ಅಂತ ಹೇಳಿದ್ರೆ 25% ಬರುತ್ತೆ. ಇದನ್ನ ನಾವು 0.25 ಅಂತ ಬೇಕಾದ್ರೆ ಕರಿಬಹುದು. ಕರೆಕ್ಟಾ? ಸೊ ಹಾಗಾದ್ರೆ ನಮಗೆ ಪಿವಿ ರೇಷ್ಯೂ ಬಂತು. ನೆಕ್ಸ್ಟ್ ಎರಡನೇದು ಯಾವುದು? ನಾನು ಹೇಳಿದ್ದೀನಿ ಫಿಕ್ಸ್ಡ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಕಂಪಲ್ಸರಿ. ಫಿಕ್ಸ್ ಕಾಸ್ಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನು ಹೇಳಿದ್ದೆ? ಸೇಲ್ಸ್ ಇಂಟು ಪಿವಿ ರೇಷ್ಯೋ ಮೈನಸ್ ಪ್ರಾಫಿಟ್. ಕರೆಕ್ಟಾ? ಈಗ ಸೇಲ್ಸ್ ಯಾವ ವರ್ಷ ತಗೋತೀರಾ? ನೀವು ಯಾವ್ದಾದ್ರೂ ತಗೊಳ್ಬಹುದು. 2016 ಸೇಲ್ಸ್ ತಗೊಂಡ್ರೆ 2016 ಪ್ರಾಫಿಟ್ ತಗೋಬೇಕು. 2017 ಸೇಲ್ಸ್ ತಗೊಂಡ್ರೆ 2017 ಪ್ರಾಫಿಟ್ ತಗೋಬೇಕು. ಅದು ಕಂಡೀಷನ್. ಈಗ ಯಾವ್ದು ಬೇಕು ನಿಮ್ಗೆ? ಯಾವ್ದಾದ್ರೂ ತಗೊಳ್ಳಿ. ಸೇ 1,50,000 ನಾನು 2016 ತಗೊಳ್ತಾ ಇದ್ದೀನಿ. 25% ಆರ್ 25/100 ಮೈನಸ್ ಪ್ರಾಫಿಟ್ ಎಷ್ಟಿದೆ? 20,000 ಇದೆ. ಕರೆಕ್ಟಾ? ಸೊ ಅಲ್ಲಿಗೆ ಟೋಟಲ್ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1,50,000 ಇಂಟು 25% ಅಂತ ಹೇಳಿದ್ರೆ ನಮಗೆ ಟೋಟಲ್ ಆಗಿ ಎಷ್ಟು ಬರುತ್ತೆ ಅಂದ್ರೆ ಫಿಕ್ಸ್ ಕಾಸ್ಟ್ 37,500 ಬರುತ್ತೆ. 37,500 ಮೈನಸ್ 20,000 ಅಲ್ಲಿಗೆ 17,500 ರುಪೀಸ್ ಅಷ್ಟು ಏನಾಯ್ತು ನಮ್ಗೆ ಫಿಕ್ಸ್ ಕಾಸ್ಟ್ ಬರುತ್ತೆ. ಅಲ್ಲಿಗೆ ಪಿವಿ ರೇಷಿಯೋ 25% ಅಥವಾ 0.25%, ಫಿಕ್ಸ್ ಕಾಸ್ಟ್ ಎಷ್ಟು ಬಂದಿದೆ 17,500 ಬಂದಿದೆ. ಈಗ ನೆಕ್ಸ್ಟ್ ಏನಂತ ಕೇಳಿದ್ದಾನೆ? ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳಿದ್ದಾನೆ. ಸೊ ಬ್ರೇಕ್ ಈವನ್ ಪಾಯಿಂಟ್, ಬ್ರೇಕ್ ಈವನ್ ಪಾಯಿಂಟ್ ಯೂನಿಟ್ಸ್ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಏನು? ಕಾರಣ ವೆರಿ ವೆರಿ ಸಿಂಪಲ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿಲ್ಲ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಲ್ಲಿ ಖಂಡಿತ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಅಥವಾ ರುಪೀಸ್ ಅಲ್ಲೇ ಮಾಡೋಣ. ಹಾಗಾದ್ರೆ ಫಾರ್ಮುಲಾ ಏನು? ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಕರೆಕ್ಟಾ? ಫಿಕ್ಸ್ ಕಾಸ್ಟ್ ಇವಾಗ ತರಾನೆ ಮಾಡಿದೀವಿ, 17,500 ಡಿವೈಡೆಡ್ ಬೈ ಪಿವಿ ರೇಷಿಯೋ ಎಷ್ಟಿದೆ? 0.25. ಹಾಗಾದ್ರೆ ಆನ್ಸರ್ ಏನ್ ಬಂತು ಅಂದ್ರೆ ನಮ್ಗೆ ಬಿಇಪಿ ಟೋಟಲ್ ಆಗಿ 70,000 ರುಪೀಸ್ ಬರ್ತಾ ಇದೆ. ಅಂದ್ರೆ 70,000 ರೂಪಾಯಿ ಮಾರುತ್ತೆ, 70,000 ರುಪೀಸ್ ಅಷ್ಟು ಮಾರುತ್ತೆ. ಪ್ರಾಫಿಟ್ ಬರಲ್ಲ, ಲಾಸು ಬರಲ್ಲ, ಅದು ಅರ್ಥ ಆಯ್ತು. ಈಗ ಪಿವಿ ರೇಷಿಯೋ ಆಯ್ತು, ಫಿಕ್ಸ್ ಕಾಸ್ಟ್ ಆಯ್ತು, ಬಿಇಪಿ ಆಯ್ತು. ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾನೆ ಅಂತ ನೋಡೋಣ. ಇಲ್ಲಿ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ಆಫ್ ರುಪೀಸ್ 40,000 ಅಂತ ಹೇಳಿದ್ದಾರೆ. ಅಂದ್ರೆ 40,000 ರುಪೀಸ್ ಪ್ರಾಫಿಟ್ ಬೇಕಾದ್ರೆ ಎಷ್ಟು ಅಮೌಂಟ್ ಆಫ್ ಸೇಲ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಈಗ ಅದಕ್ಕೊಂದು ಫಾರ್ಮುಲಾ ಹಾಕೋಣ. ಇದು ಗೊತ್ತಿರುವಂತದ್ದು ನಿಮಗೆ, ಸೇಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಂತ ಹೇಳ್ತೀವಿ. ಹೌದಾ? ಈಗ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬಂದಿದೆ? 17,500 ಇದೆ. ಎಷ್ಟು ಪ್ರಾಫಿಟ್ ಬೇಕಂತೆ? 40,000 ಪ್ರಾಫಿಟ್ ಬೇಕಂತೆ. ಪಿವಿ ರೇಷಿಯೋ ಎಷ್ಟಿದೆ? 25% ಅಥವಾ 0.25%. ಹಾಗಾದ್ರೆ ಟೋಟಲ್ ಆಗಿ 17,500 ಪ್ಲಸ್ 40,000 ಅಂತಿದ್ರೆ 55,000 ಡಿವೈಡೆಡ್ ಬೈ 0.25, 55 ಅಲ್ಲ 57,500 ಬೇಕಾದಾಗ ನಮ್ಗೆ ಟೋಟಲ್ ಆಗಿ 2,30,000 ರುಪೀಸ್ ಅಷ್ಟು ಸೇಲ್ಸ್ ಅನ್ನ ಮಾಡಬೇಕಾಗುತ್ತೆ. ಸಿ ಇಲ್ಲಿ ವೆರಿ ಸಿಂಪಲ್ ಆಗಿ ಇನ್ನೊಂದು ಲಾಜಿಕ್ ಹೇಳ್ಕೊಡ್ತೀವಿ ನೋಡಿ. ನೋಡಿ, 1,70,000 ರುಪೀಸ್ ಸೇಲ್ಸ್ ಮಾಡಿದ್ರೆ 25,000 ಪ್ರಾಫಿಟ್ ಬರುತ್ತೆ. ನಮಗೆ ಪ್ರಾಫಿಟ್ ಎಷ್ಟು ಬೇಕು ಅಂತ ಹೇಳ್ತಿದ್ರೆ 40,000 ಬೇಕು ಅಂತ ಹೇಳ್ತಾರೆ. 40,000 ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸೇಲ್ಸ್ ಏನೋ 1,70,000 ಜಾಸ್ತಿ ಇರಬೇಕು. ಇಲ್ಲಿ ಎಷ್ಟು ಬಂದಿದೆ? 2,30,000 ಇದೆ. ಅಲ್ಲಿಗೆ ನಾವು ಮಾಡಿರ್ತಕ್ಕಂತ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಅರ್ಥ ಆಯ್ತು. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಎ ಪ್ರಾಫಿಟ್ ಆಫ್ ರುಪೀಸ್ 1,25,000 ಅಂತ ಹೇಳ್ತಾರೆ. ಅಲ್ಲಿಗೆ ಎ ಬಿ ಸಿ ಡಿ ಇ ಎಂ ಓ ಎಸ್ ಇಸ್ ಈಕ್ವಲ್ಸ್ ಟು
profit divided by PV ratio. ಇದು ಫಾರ್ಮುಲಾ ಗೊತ್ತು ನಿಮಗೆ. ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಅಂತ ಹೇಳ್ತಾರೆ? 1,25,000 ರುಪೀಸ್ ಅಂತ ಹೇಳ್ತಾರೆ. ಪಿವಿ ರೇಷಿಯೋ ಎಷ್ಟಿದೆ? 0.25. ಹಾಗಾದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 5 lakh ರುಪೀಸ್ ಬರುತ್ತೆ. ಅಲ್ಲಿಗೆ 5 lakh ರುಪೀಸ್ ಅಷ್ಟು ಮಾರ್ಜಿನ್ ಆಫ್ ಸೇಫ್ಟಿ ಯಾವಾಗ ಇಫ್ ಪ್ರಾಫಿಟ್ ಈಸ್ 1,25,000. ಈ ಆಗಿ ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ನೋಡಿ, ವೇರಿಯಬಲ್ ಕಾಸ್ಟ್ಗೆ ಬೇರೆ ಇನ್ನೇನು ಫಾರ್ಮುಲಾ ಇಲ್ಲ, ಇದೊಂದೇ ಇರೋದು. ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಕ್ಲೀನ್ ಆಗಿ ಯಾವಾಗ್ಲೂ ಇದನ್ನ ಚೆನ್ನಾಗಿ ಬೈಹ್ಯಾಕ್ ಮಾಡ್ತೀನಿ. ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಈಗ 2016 ಅಲ್ಲಿ ಸೇಲ್ಸ್ ಎಷ್ಟಿದೆ? 1,50,000 ಇದೆ ನೋಡಿ. 1,50,000 ಇದೆ ಮೈನಸ್ ಫಿಕ್ಸ್ ಕಾಸ್ಟ್ ಎಷ್ಟಿದೆ? ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ, 17,500. ಪ್ರಾಫಿಟ್ ಎಷ್ಟಿದೆ? 20,000. ಹಾಗಾದ್ರೆ 1,50,000 37,500 ಹೋದ್ರೆ ಇನ್ ಎಷ್ಟು ಬರುತ್ತೆ? ಖಂಡಿತ 1,12,500 ರುಪೀಸ್ ಬರುತ್ತೆ. ಇದು ವೇರಿಯಬಲ್ ಕಾಸ್ಟ್ ಫಾರ್ ದಿ ಇಯರ್ 2016. ಅದೇ ವೇರಿಯಬಲ್ ಕಾಸ್ಟ್ 2017 ಅಂದ್ರೆ ಸೇಲ್ಸ್ 1,70,000 ಇದೆ, ಫಿಕ್ಸ್ಡ್ ಕಾಸ್ಟ್ ಸೇಮ್ 17,500, ಪ್ರಾಫಿಟ್ 25,000. ಹಾಗಾದ್ರೆ 1,70,000 ಅಲ್ಲಿ 42,500 ಹೋದ್ರೆ ಖಂಡಿತ 1,27,500 ರುಪೀಸ್ ಬರುತ್ತೆ. ಇದು ವೇರಿಯಬಲ್ ಕಾಸ್ಟ್ ಫಾರ್ 2016 and 2017. ಅಲ್ಲಿಗೆ ನಾವು ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡಿದ್ವಿ. ಒಂದೇ ಒಂದು ಕ್ವಶನ್ ಬಾಕಿ ಇದೆ, ಯಾವಾಗದು ಅಂದ್ರೆ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ ರುಪೀಸ್ 1,80,000 ಅಂತ ಹೇಳಿದ್ದಾರೆ. ಸೊ 1,80,000 ರುಪೀಸ್ ಸೇಲ್ಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ 1,70,000 ಮಾಡಿದ್ರೆ 25,000 ಬರ್ತಾ ಇದೆ. ಇನ್ನು 10,000 ರೂಪಾಯಿ 10,000 ರುಪೀಸ್ ಜಾಸ್ತಿ ಸೇಲ್ಸ್ ಮಾಡಿದ್ರೆ ಪ್ರಾಫಿಟ್ ಖಂಡಿತ 25% ಜಾಸ್ತಿ ಬರಬೇಕು. ಅದೊಂದು ಚೆನ್ನಾಗಿ ನಾಪ ಇಟ್ಕೊಳ್ಬೇಕು. ಅದಕ್ಕೆ ಫಾರ್ಮುಲಾ ಏನಾಗ್ತೀವಿ ನೋಡ. ಈಗ ನಾನು ಮೇಲಿಂದ ಅಳಿಸ್ಬಿಡ್ತೀನಿ, ಬರ್ಕೊಂಡಿದ್ದೀರಾ ಅನ್ಸುತ್ತೆ, ಬರ್ಕೊಳ್ಳಿ ಪರವಾಗಿಲ್ಲ, ನಿಧಾನಕ್ಕೆ ಬರ್ಕೊಳ್ಳಿ, ನಾನು ಇದೊಂದು ಮಾತ್ರ ಅಳಿಸ್ತೀನಿ ಅಷ್ಟೇ, ಓಕೆನಾ? ಈಗ ಅವ್ರು ಕೇಳಿರೋದು ಜಿ ಕ್ವಶ್ಚನ್ಗೆ, ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಂತ ಹಾಕಿದ್ದೀನಿ. ಈಗ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? 17,500 ಇದೆ. 17,500 ಆಗಲೇ ಮಾಡಿದ್ವಿ. ಪ್ರಾಫಿಟ್ ನಮಗ್ ಗೊತ್ತಿಲ್ಲ, ಕರೆಕ್ಟಾ? ಡಿವೈಡೆಡ್ ಬೈ ಪಿವಿ ರೇಷಿಯೋ ಎಷ್ಟಿದೆ? 0.25 ಇದೆ, ಕರೆಕ್ಟಾ? ಈಗ ಇದನ್ನ ಇನ್ನೊಂದು ಸ್ಟೆಪ್ ಅಳಿಸ್ಬಿಡ್ತೀನಿ, ಸೊ ದಟ್ ನಮಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ, ಓಕೆನಾ? ಈಗ ಅವನೇನ್ ಹೇಳ್ತಿದ್ದಾನೆ, ಸೇಲ್ಸ್ 1,80,000 ಆದಾಗ ಫಿಕ್ಸ್ಡ್ ಕಾಸ್ಟ್ 17,500 ಪ್ಲಸ್ ಪ್ರಾಫಿಟ್ ಗೊತ್ತಿಲ್ಲ, ಅದನ್ನೇ ಮಾಡಬೇಕಾಗಿರೋದು. ಇದನ್ನ 0.25 ಅಂತ ಹೇಳ್ತೀನಿ. ಈಗ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 × 17,500 ಈಸ್ 17,500, ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, 1 × ಈಸ್ ಪ್ರಾಫಿಟ್, ಇಸ್ ಈಕ್ವಲ್ಸ್ ಟು 1,80,000 × 0.25 ಅಂದ್ರೆ 45,000 ಬರುತ್ತೆ, ಕರೆಕ್ಟಾ? ಸರಿ, ಹಾಗಾದ್ರೆ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 45,000 ಹಾಗೆ ಇದ್ದೀನಿ. ಈ ಪ್ಲಸ್ 17,500 ಈ ಕಡೆ ಬಂದ್ರೆ ಮೈನಸ್ 17,500, ಸೊ ದೇರ್ ಫೋರ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 27,500 ರುಪೀಸ್ ಬರ್ತಾ ಇದೆ. ಅಲ್ಲಿಗೆ ನೀವೇ ನೋಡಿ, ಪ್ರಾಫಿಟ್ 25,000, ಸೇಲ್ಸ್ ಯಾವಾಗ? 1,70,000 ಇಲ್ಲ, ಅದೇ ಇಲ್ಲಿ ಸೇಲ್ಸ್ ಎಷ್ಟಾಗಿದೆ? 1,80,000 ರುಪೀಸ್ ಆಗಿದೆ. ಸೊ ಖಂಡಿತ 25,000 ಜಾಸ್ತಿ ಬರಬೇಕು, ಬಂದಿದೆ 27,500 ಬಂದಿದೆ. ಐ ಹೋಪ್ ನಿಮ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನೋಡಿ, ಇದೇ ತರದ ಪ್ರಾಬ್ಲಮ್ ಬರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ, ಬಟ್ ಈ ತರದ ಪ್ರಾಬ್ಲಮ್ ನಾವು ನೋಡಿದೀವಿ. 2019 ಅಲ್ಲೂ ಬಂದಿದೆ, 2018 ಅಲ್ಲೂ ಬಂದಿದೆ, 2017 ಅಂತ ಗೊತ್ತಿಲ್ಲ, ಅದನ್ನು ನೋಡೋಣ, ಓಕೆನಾ? ಸೊ ಹಾಗಾದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಈಗ ವಿಲ್ ಕ್ವಿಕ್ಲಿ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ನಾ
ನೆಕ್ಸ್ಟ್ ಕ್ವಶನ್ ಆನ್ಸರ್ ಯಾವ ಇಯರ್ ಅದು 2017 ಯಾವ ಇಯರ್ದು 2017 ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ 2017 ಸೆಕ್ಷನ್ ಎ ನಲ್ಲಿ 2 marks ಒಂದು ಕ್ವಶನ್ ಕೇಳಿದ್ದಾರೆ ಅದು ಪ್ರಾಬ್ಲಮ್ ಏನಂತ ಹೇಳಿದಾನೆ ಕ್ಯಾಲ್ಕುಲೇಟ್ ಬಿಇಪಿ ಇನ್ ಯೂನಿಟ್ಸ್ ಏನ್ ಹೇಳಿದ್ರು ಇನ್ ಯೂನಿಟ್ಸ್ ಅಷ್ಟೇ 2 marks ಗೆ ಫಿಕ್ಸ್ ಕಾಸ್ಟ್ 1,50,000 ವೇರಿಯಬಲ್ ಕಾಸ್ಟ್ 10 rupees ಪರ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ 16 rupees ಪರ್ ಯೂನಿಟ್ ಅಂತ ಹೇಳಿದ್ದಾರೆ ವೆರಿ ವೆರಿ ಸಿಂಪಲ್ ಕ್ವಶನ್ ಸೊ ಸೊಲ್ಯೂಷನ್ ಇಲ್ಲೇ ಮಾಡಬಹುದು ಅನ್ಸುತ್ತೆ ಓಕೆನಾ ಸೊ ಬಿಇಪಿ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕರೆಕ್ಟಾ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತ ಹೇಳಿದ್ದಾನೆ 1,20,000 ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಹೇಳಿದ್ದಾನೆ 16 ವೇರಿಯಬಲ್ ಕಾಸ್ಟ್ 10 ಈಗ 1,20,000 ಡಿವೈಡೆಡ್ ಬೈ 16 ಅಲ್ಲಿ 10 rupees ಹೋದ್ರೆ ಎಷ್ಟಾಗುತ್ತೆ ಸೊ ಡೆಫಿನೆಟ್ ಆಗಿ 6 ಆಗುತ್ತೆ ನೋಡಿ 6 1s are 6 2s are ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 20,000 ಯೂನಿಟ್ಸ್ ಸೊ 20,000 ಯೂನಿಟ್ಸ್ ಇಷ್ಟು ಮಾಡಿದ್ರೆ ನೋಡಿ ನಿಮಗೆ 2 marks ಬರುತ್ತೆ ಜಸ್ಟ್ ಫಾರ್ಮುಲಾ ಹಾಕೋದು ಇದನ್ನ ನಂಬರ್ಸ್ ಹಾಕೋದು ಕೊಟ್ಟಿರೋದು ಸೊ ಇದಕ್ಕೆ 2 marks ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇಲ್ಲಿ ಇದು ಅಳಿಸ್ಬಿಡ್ಲ ಸರಿ ಇದು ಅಳಿಸ್ಬಿಡ್ತೀನಿ ಈಗ ಅದೇ ಇಯರ್ ಅಲ್ಲೇ 2016 ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಏನದು ಅಂತ ಹೇಳಿದ್ರೆ ಇದು ಸೆಕ್ಷನ್ ಬಿ ನಲ್ಲಿ 6 marks ಕೇಳಿರುವಂತ ಕ್ವಶನ್ ಎ ಫರ್ಮ್ ಹ್ಯಾಸ್ ಪ್ರೊಡ್ಯೂಸ್ಡ್ ಅಂಡ್ ಸೋಲ್ಡ್ 20,000 ಯೂನಿಟ್ಸ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳಿದ್ದಾರೆ 2016 ಅಂದ್ರೆ 2016 20,000 ಯೂನಿಟ್ಸ್ ಮಾರಿದಂತೆ ದಿ ಸೆಲ್ಲಿಂಗ್ ಪ್ರೈಸ್ ವಾಸ್ 50 rupees ಪರ್ ಯೂನಿಟ್ ಅಂತ ಹೇಳ್ತಿದ್ದಾರೆ ನೋಡಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ 50 ಪರ್ ಯೂನಿಟ್ ದಿ ಕಾಸ್ಟ್ ಡೀಟೇಲ್ಸ್ ಆರ್ ಗಿವನ್ ಕಾಸ್ಟ್ ಡೀಟೇಲ್ಸ್ ಈ ತರ ಕೊಟ್ಟಿದ್ದಾನೆ ಏನೇನು ಕೊಟ್ಟಿದ್ದಾನೆ ಡೈರೆಕ್ಟ್ ಮೆಟೀರಿಯಲ್ಸ್ 6 rupees ಪರ್ ಯೂನಿಟ್ ಡೈರೆಕ್ಟ್ ಲೇಬರ್ 6 ಪರ್ ಯೂನಿಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 3 ಪರ್ ಯೂನಿಟ್ ಅಂತ ಹೇಳಿದ್ದಾರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 3,50,000 ಕೊಟ್ಟಿದ್ದಾನೆ ಏನ್ ಕೇಳಿದ್ದಾನೆ ಪ್ರಿಪೇರ್ ಎ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಟು ಶೋ ದ ಪ್ರಾಫಿಟ್ಸ್ ಆರ್ ಲಾಸಸ್ ಫಾರ್ ದ ಇಯರ್ ಅಂಡ್ ಆಲ್ಸೋ ಫೈಂಡ್ ಔಟ್ ದ ಬಿಇಪಿ ಅಂತ ಹೇಳಿದ್ದಾರೆ ಈಗ ನಮ್ಗೆ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಹೆಂಗ್ ಮಾಡೋದು ಅಂತ ಹೇಳ್ಕೊಂಡು ಇದು ಸೊಲ್ಯೂಷನ್ ಫಾರ್ 4th question ಓಕೆನಾ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಹೆಂಗ್ ಮಾಡೋದು ಇದು ಅಮೌಂಟ್ ಇನ್ ರುಪೀಸ್ ಓಕೆನಾ ಸ್ಟೇಟ್ಮೆಂಟ್ ಮಾಡ ಫಸ್ಟ್ ಸೇಲ್ಸ್ ತಗೋಣ ಸೇಲ್ಸ್ 20,000 ಯೂನಿಟ್ಸ್ ಮಾರಿದ್ದೀವಿ ಎಷ್ಟು ರೂಪಾಯಿಗೆ 50 rupees ಪರ್ ಯೂನಿಟ್ಗೆ ಅಂತ ಹೇಳ್ತೀವಿ ಇಲ್ಲೇ ಕೊಟ್ಟಿದ್ದಾನೆ 50 rupees ಪರ್ ಯೂನಿಟ್ ಟೋಟಲ್ ಎಷ್ಟು 20,000 ಯೂನಿಟ್ಸ್ ಏನ್ ಮಾಡೋದು ಇಲ್ಲಿ 4 zeros ಇಲ್ಲಿ 1 0 ಟೋಟಲ್ ಎಷ್ಟು ಜೀರೋಸ್ ಆಯ್ತು 5 zeros ಆಯ್ತು 5 zeros 5 2s ಆರ್ 10 ಅಲ್ಲಿಗೆ ಟೋಟಲ್ ಸೇಲ್ಸ್ ಎಷ್ಟಾಯ್ತು 10 lakhs ಆಯ್ತು ಲೆಸ್ ವೇರಿಯಬಲ್ ಕಾಸ್ಟ್ ನೋಡಿ ವೇರಿಯಬಲ್ ಕಾಸ್ಟ್ ಮಾಡಬೇಕಾದ್ರೆ ನಮಗೆ ಡೈರೆಕ್ಟ್ ಮೆಟೀರಿಯಲ್ 6 rupees ಅಂತ ಹೇಳ್ತಾರೆ ಪರ್ ಯೂನಿಟ್ ಡೈರೆಕ್ಟ್ ಲೇಬರ್ 6 rupees ಅಂತ ಹೇಳ್ತಾರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ 3 rupees ಅಂತ ಹೇಳ್ತಾರೆ ಸೊ ದೇರ್ ಫೋರ್ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ಲೇಬರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕರೆಕ್ಟಾ 6 + 6 + 3 ಟೋಟಲ್ ಎಷ್ಟಾಯ್ತು 15 into 20,000 ಯೂನಿಟ್ಸ್ ಮಾಡಿದ್ದೀವಿ ಈಗ 4 zeros ಇದೆ 4 zeros ಹಾಗೆ ಇರಲಿ ಓಕೆನಾ 15 2s ಎಷ್ಟು 30 3 lakhs ಆಯ್ತು ಅಲ್ಲಿಗೆ ಬರುವಂತದ್ದು 7 lakhs ಏನಿದು ಇದನ್ನ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ ನೀವು ಮಾಡಿದಿರ ಇದನ್ನ ಯಾಕೆ ಅಂತ ಹೇಳಿದ್ರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ 3rd semester ಅಲ್ಲ 4th semester 3rd semester ನಿಂತು ನಿಮಗೆ ಸೊ ಅದಕ್ಕೋಸ್ಕರ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ ಇದರಲ್ಲಿ ಫಿಕ್ಸ್ ಕಾಸ್ಟ್ ಅನ್ನ ಮೈನಸ್ ಮಾಡಿ ಫಿಕ್ಸ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ 3,50,000 ಕೊಟ್ಟಿದ್ದಾನೆ ಅಲ್ಲಿಗೆ 7 lakhs ಅಂದ್ರೆ
7 lakhs ಅಲ್ಲಿ 3 lakh 50 ಹೋದ್ರೆ ಎಷ್ಟು ಬರುತ್ತೆ ಇನ್ನ 3 lakh 50,000 ಬರುತ್ತೆ ಇದನ್ನೇ ಪ್ರಾಫಿಟ್ ಅಂತ ಕರಿತೀವಿ ಏನಂತ ಕರಿತೀವಿ ಪ್ರಾಫಿಟ್ So, again, our KL of first question, they prepare marginal cost statement to show the profits or losses money. Next question, in the find out BEP. This is BEP. BEP, units are not the same. We have to per unit. BEP in units are the Okay, now, BEP in units is equal to fixed cost divided by selling price per unit minus variable cost per unit. This fixed cost is 3,50,000. This is 50 rupees is the selling price per unit. Variable cost is 6 plus 6 plus 3 is 15. So, 3,50,000 divided by 35 rupees. 35 rupees, 35 ones are 35 ones. Total is 10,000 units. I'll get 10,000 units mark. No profit, no loss. All you got it? So, our Keller of question section, B Keller of questions 2017 and way, too much simple. I get Sumar Roshan question. Okay, now, so first marginal cost statement. Sales units put it in the selling price per unit multiply variable cost per unit low direct putilla material labor expenses put out more add 15 into 20,000 3 lakhs I'll get sales and the variable cost of the barodino contribution no? Contribution and fixed cost minus mother barodino profit in a BEP units and the good Iga now 2018 alli yara question no? 2017 alli yara question madidivi iga 2017 alli 14 marks ge yav tara question kelidare no board le barapilla padanna sari Here, 2017 2017 section C nalli okay na an industry reports given reports put here year put 2016 2017 sales year put 8,10,000 mate 9 lakhs Hage profit put 18,000 45,000 PV ratio fixed cost madbekante C BEP C admele D sales to earn profit of rupees 30,000 question paper 3 lakhs wrong sales to earn a profit of 30,000 is the correct answer correct question so, E admele MOS and margin of safety at a profit of rupees 72,000. Last question now EFO profit when sales are rupees 10 lakhs. And 10 lakh rupees sales market profit is birthday. Okay. Now, same to same detail. Sorry, 2019 alo ide tara question. 18 alo ide question. 17 alo ide tara question. 14 months. So, adaranta 2020 kuda, 2020 kuda, ide tara question balutte anta ankoranu, hopefully. But I'm not sure about it. Ee taru barabodu anta ankoranu. Iga first namge en calculate madbeku PV ratio madbeku. P
ಪಿವಿ ರೇಷಿಯೋ ಮಾಡಬೇಕು ಅಂದ್ರೆ ಏನ್ಬೇಕು, ವಿ ನೀಡ್ ಡಿಫರೆನ್ಸ್, ಹೌದಾ. ಸೊ ಡಿಫರೆನ್ಸ್ ಎಷ್ಟು ಬರುತ್ತೆ, 15 ನಲ್ಲಿ 8 ಹೋದ್ರೆ 7, 3 ನಲ್ಲಿ 1 ಹೋದ್ರೆ 2, 27, ಇದೆಷ್ಟು ಬರುತ್ತೆ 90,000 ಆಗಿ ಡಿಫರೆನ್ಸ್. ಈಗ ಫಸ್ಟ್ ಕ್ವಶನ್ ಗೆ ಆನ್ಸರ್ ಸೊಲ್ಯೂಷನ್ ಎ, ಪಿವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಚೇಂಜ್ ಇನ್ ಪ್ರಾಫಿಟ್ ಎಸ್ ಇದೆ 27,000 ಇದೆ, ಚೇಂಜ್ ಇನ್ ಸೇಲ್ಸ್ ಎಸ್ ಇದೆ 90,000. ಹಾಗಾದ್ರೆ ಎಷ್ಟು ಬರುತ್ತೆ, 27 ಒನ್ ಸಾ 27 ತ್ರೀ ಸಾ ನೋ ಎಷ್ಟು ಬರುತ್ತೆ ಅಂದ್ರೆ, ಸೊ ಖಂಡಿತ 30% ಬರುತ್ತೆ. ಸೊ ಇಫ್ ಆರ್ 0.3 ಅಂತ ಹೇಳ್ತೀವಿ, ಕರೆಕ್ಟಾ. ಸೊ ಅಲ್ಲಿಗೆ ಪಿ ವಿ ರೇಷಿಯೋ 30% ಬಂತು. ನೆಕ್ಸ್ಟ್ ಏನ್ ಬೇಕು, ಫಿಕ್ಸ್ಡ್ ಕಾಸ್ಟ್ ಬೇಕು. ಫಿಕ್ಸ್ಡ್ ಕಾಸ್ಟ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್, ಕರೆಕ್ಟಾ. ಹಾಗಾದ್ರೆ ಸೇಲ್ಸ್ ಯಾವ ವರ್ಷ ತಗೋತೀರಾ, 2017 ತಗೊಳ್ಳಿ, ಈಸಿ ಆಗುತ್ತೆ. ಯಾಕೆಂದ್ರೆ 9 lakhs ಇಂಟು 30% ಮೈನಸ್ ಪ್ರಾಫಿಟ್ ಈಸ್ 45,000. ಸೊ ಅಲ್ಲಿಗೆ 2,70,000 ಮೈನಸ್ 45,000, ಯಾಕೆಂದ್ರೆ 9 3 27. ಸೊ ಅಲ್ಲಿಗೆ 2,25,000 ರುಪೀಸ್ ಏನ್ ಬರ್ತಾ ಇದೆ, ಫಿಕ್ಸ್ಡ್ ಕಾಸ್ಟ್ ಬರ್ತಾ ಇದೆ. ಈಗ ಬಿ ಪಾಯಿಂಟ್ ಆಯ್ತು, ಸಿ ಬರೋಣ. ಸಿ ಏನಂತ ಹೇಳ್ತಾ ಇದ್ದೇನೆ, ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂನೇ ಬರಬೇಕು, ಯಾಕೆಂದ್ರೆ ಪರ್ ಯೂನಿಟ್ ಕೊಟ್ಟಿಲ್ಲ. ಈಗ ಫಾರ್ಮುಲಾ ಏನು, ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ, ಎಷ್ಟು ಬಂದಿದೆ 2,25,000, ಪಿ ವಿ ರೇಷಿಯೋ ಇದೆ 0.30. ಸೊ ಅಲ್ಲಿಗೆ ಬ್ರೇಕ್ ಈವನ್ ಪಾಯಿಂಟ್ 7,50,000 ರುಪೀಸ್ ಆಯ್ತು. ಅಂದ್ರೆ ಇಫ್ ಯು ಸೆಲ್ 7,50,000 ರುಪೀಸ್, ನೋ ಪ್ರಾಫಿಟ್ ನೋ ಲಾಸ್. ಅದಕ್ಕೆ 7,50,000 ಜಾಸ್ತಿ ಮಾಡಿರೋದಕ್ಕೆ ಪ್ರಾಫಿಟ್ ಬಂದಿರೋದು, ಓಕೆನಾ. ನೆಕ್ಸ್ಟ್ ಏನಂತ ಹೇಳಿದರೆ, ಸೇಲ್ಸ್ ಟು ಅರ್ನ್ ಅ ಪ್ರಾಫಿಟ್ ಆಫ್ 30,000 ಅಂತ ಹೇಳ್ತಾರೆ. ಸೇಲ್ಸ್ ಟು ಅರ್ನ್ ಅ ಪ್ರಾಫಿಟ್ ಆಫ್ 30,000, 30,000 ರುಪೀಸ್ ಪ್ರಾಫಿಟ್ ಬೇಕಾದ್ರೆ ಸೇಲ್ಸ್ ಎಷ್ಟು ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ 18,000 ಪ್ರಾಫಿಟ್ ಬೇಕಾದ್ರೆ 8,10,000 ಮಾಡಬೇಕು, ಅದೇ 45,000 ಮಾಡಬೇಕಾದ್ರೆ 9 lakhs ಮಾಡಬೇಕು, ಕರೆಕ್ಟಾ. ಇಲ್ಲಿ ಅವನೇನೆ ಅಂತ ಹೇಳ್ತಿದ್ದಾನೆ, 30,000 ರುಪೀಸ್ ಪ್ರಾಫಿಟ್ ಅಂದ್ರೆ ಇದ್ರ ಮಧ್ಯದಲ್ಲಿ ಬರುತ್ತೆ, ಇನ್ ಬಿಟ್ವೀನ್ ದಿಸ್, ಕರೆಕ್ಟಾ. ಹಾಗಾದ್ರೆ ಸೇಲ್ಸ್ ಕೂಡ ಏನಾಗಿರ್ಬೇಕು, ಅದ್ರ ಮಧ್ಯದಲ್ಲೇ ಬರಬೇಕು. ಎ ಬಿ ಸಿ ಡಿ. ಈಗ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ, ಕರೆಕ್ಟಾ. ಈಗ ಫಿಕ್ಸ್ ಕಾಸ್ಟ್ ಎಷ್ಟಿದೆ, 2,25,000 ಆಗಿದೆ. ಪ್ರಾಫಿಟ್ ಎಷ್ಟು ಬೇಕಂತೆ, 30,000 ಬೇಕಂತೆ. ಡಿವೈಡೆಡ್ ಬೈ 0.30, ಅಲ್ಲಿಗೆ ಸೇಲ್ಸ್ ಎಷ್ಟು ಬೇಕಾಗುತ್ತೆ, 8,50,000 ರುಪೀಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ನಾನು ಹೇಳಿದ್ ಕರೆಕ್ಟ್, ಇನ್ ಬಿಟ್ವೀನ್ ದಿಸ್ 8,10,000 ಮಾಡಿದ್ರೆ 18, 8,50,000 ಮಾಡಿದ್ರೆ ವಿಲ್ ಗೆಟ್ ಪ್ರಾಫಿಟ್ ಆಫ್ 30,000, ಕರೆಕ್ಟಾ. ನೆಕ್ಸ್ಟ್ ಡಿ ಆದ್ಮೇಲೆ ಇ, ಎಂಒಎಸ್ ಅಂದ್ರೆ ಪ್ರಾಫಿಟ್ ಆಫ್ 72,000 ಅಂತ ಹೇಳಿದ್ದಾರೆ, ಕರೆಕ್ಟಾ. ಹಾಗಾದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ನೋಡಿ, ಪ್ರಾಫಿಟ್ ಎಷ್ಟು ಅಂತ ಹೇಳ್ತಿದ್ದಾನೆ, 72,000. ಪಿ ವಿ ರೇಷಿಯೋ ಎಷ್ಟು ಬಂದಿದೆ, 30%. ಅಲ್ಲಿಗೆ ಎಷ್ಟು ಬಂದಿದೆ ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೆ 2,40,000 ರುಪೀಸ್ ಬರ್ತಾ ಇದೆ. ಸೊ ಇದು ಆನ್ಸರ್ ಫಾರ್ ಮಾರ್ಜಿನ್ ಆಫ್ ಸೇಫ್ಟಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆನ್ಸರ್ ಏನದು, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ ರುಪೀಸ್ 10 lakhs ಅಂತ ಹೇಳ್ತಿದ್ದಾರೆ. ಅಂದ್ರೆ 10 lakh ರುಪೀಸ್ ಸೇಲ್ಸ್ ಮಾಡಿದ್ರೆ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಹೇಳಿ ಫಾರ್ಮುಲಾ ಸೇಮ್ ಇದೇ ಫಾರ್ಮುಲಾ ಹಾಕಿ, ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಅವನೇ ಹೇಳಿದ್ದಾನೆ, ಸೇಲ್ಸ್ 10 lakhs ಮಾಡಿದ್ರೆ ಫಿಕ್ಸ್ ಕಾಸ್ಟ್ 2,25,000, ಪ್ರಾಫಿಟ್ ಗೊತ್ತಿಲ್ಲ, ಪಿ ವಿ ರೇಷಿಯೋ 30%, ಏನಿಲ್ಲ ಅಂದ್ರೆ 1 ಇದೆ ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 × 2,25,000 ಪ್ಲಸ್ 1 × p = p, 10 lakhs × 30 = 3 lakh ರುಪೀಸ್, ಕರೆಕ್ಟಾ. ಸೊ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಈ 3 lakhs ಹಾಗೆ ಹಾಕ್ತೀನಿ,
ಈ ಪ್ಲಸ್ 2,25,000 ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ 2,25,000. 3 lakhs ಮೈನಸ್ 2,25,000 ಎಷ್ಟಾಯ್ತು? 75 ಅಂದ್ರೆ ಇದಾಗ್ತದೆ. ಸೊ ಅಲ್ಲಿಗೆ 10 lakh ರುಪೀಸ್ ಸೇಲ್ಸ್ ಮಾಡಿದ್ರೆ ಪ್ರಾಫಿಟ್ ಎಷ್ಟು ಬರುತ್ತೆ? 75,000 ಇಸ್ ಬರುತ್ತೆ ಖಂಡಿತ. ಯಾಕೆ ಅಂತಂದ್ರೆ 9 lakhs ಮಾಡಿದ್ರೆ 45,000, 10 lakhs ಮಾಡಿದ್ರೆ 75,000 ಪ್ರಾಫಿಟ್ ಬರುತ್ತೆ. ಸೊ ಏನ್ ಸರ್ ಅಷ್ಟೊಂದು ಜಾಸ್ತಿ ಅಂತ ಹೇಳಿದ್ರೆ ಫಿಕ್ಸ್ಡ್ ಕಾಸ್ಟ್ ಅಷ್ಟೇ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಪ್ರಾಫಿಟ್ ಯಾವಾಗಲೂ ಏನಾಗುತ್ತೆ? ಜಾಸ್ತಿ ಆಗ್ತಾ ಇರ್ತದೆ. ಅರ್ಥ ಆಯ್ತು ಅನ್ಸುತ್ತೆ ನೋಡಿ. 2019, 18, 17 ಒಂದೇ ತರ ಕ್ವಶನ್ ಕರೆಕ್ಟಾ? ಸೊ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ಕೊಳ್ಳಿ, ಇನ್ನೊಂದ್ಸರಿ ನೋಡಿ ವಿಡಿಯೋನ, ಹೆಡ್ಫೋನ್ ಹಾಕೊಳ್ಳಿ, ಪೇಪರ್ ತಗೊಳ್ಳಿ, ಪೆನ್ ತಗೊಳ್ಳಿ, ಕ್ವಶನ್ ಬರ್ಕೊಳ್ಳಿ, ವಿಡಿಯೋನ ನಿಧಾನ ನೋಡಿ, ಫಾರ್ಮುಲಾಸ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ತುಂಬಾ ಈಸಿ ಆಗುತ್ತೆ. ಈಗ ಇನ್ನೂ ಒಂದು ಕ್ವಶನ್ ಸಾಲ್ವ್ ಮಾಡ್ತೀನಿ. ಇದು 2016 ಅಲ್ಲಿ ಒಂದ್ ಸ್ವಲ್ಪ ಡಿಫರೆಂಟ್ ಆಗಿ ಕೇಳಿದ್ದಾನೆ. ಸೆಕ್ಷನ್ ಸಿ ನಲ್ಲಿ ನಿಮ್ಗೆ ಈ ತರದ್ ಮಾಡಿಲ್ಲ, ಯಾವಾಗ್ಲೂ ಇದೇ ತರದ ಮಾಡುದು ಅಲ್ವಾ. ಈಗ ಒಂದು ಡಿಫರೆಂಟ್ ಆಗಿರೋ ಕ್ವಶನ್ ನ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಓಕೆನಾ, ಬೋರ್ಡ್ ನಲ್ಲಿ ಬರೀತೀನಿ ನೋಡಿ. ಫ್ರಮ್ 2016 ಸೆಕ್ಷನ್ ಸಿ ಫಾರ್ 14 marks ಕೇಳಿದ್ದಾರೆ. ಓಕೆನಾ, ಏನಂತ ಹೇಳಿದ್ದಾನೆ ಅಂದ್ರೆ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ನಂಬರ್ 1 ಪಿವಿ ರೇಷಿಯೋ, ಎರಡನೇದು ಬಿಇಪಿ ಇನ್ ಸೇಲ್ಸ್ ಅಂತ ಹೇಳ್ತಾನೆ. ಓಕೆ ನೋ ಪ್ರಾಬ್ಲಮ್. ಸಿ ಮಾರ್ಜಿನ್ ಆಫ್ ಸೇಫ್ಟಿ, ಡಿ ಸೇಲ್ಸ್ ಟು ಅರ್ನ್ ರುಪೀಸ್ 1,50,000 ಪ್ರಾಫಿಟ್, ಡಿ ಆಯ್ತು ಇ ಪ್ರಾಫಿಟ್ ವೆನ್ ಸೇಲ್ಸ್ ಈಸ್ ಸೇಲ್ಸ್ ಆರ್ ರುಪೀಸ್ 10 lakhs. ಅಂಡ್ ಲಾಸ್ಟ್ ಕ್ವಶನ್ ಇಎಫ್ ಎಂಒಎಸ್ ಫಾರ್ ಎ ಪ್ರಾಫಿಟ್ ಆಫ್ ರುಪೀಸ್ 2 lakhs ಅಂತ ಹೇಳ್ತಾ ಇದ್ದಾನೆ. ಈಗ ಇಷ್ಟು ಕ್ವಶನ್ ಆನ್ಸರ್ ಮಾಡಬೇಕು. ಬಟ್ ಇಷ್ಟು ಕೊಟ್ಟರೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಹೆಂಗ್ ಮಾಡೋದು? ವೆನ್ ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು 1,50,000, ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು 1 lakh, ಸೇಲ್ಸ್ ಈಸ್ ಈಕ್ವಲ್ಸ್ ಟು 5 lakhs. ಅಲ್ಲಿಗೆ ಫಿಕ್ಸ್ ಕಾಸ್ಟ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಕೊಟ್ಟಿದ್ದಾನೆ, ಸೇಲ್ಸ್ ಕೊಟ್ಟಿದ್ದಾನೆ. ಈಗ ಕೊಟ್ಟಿರೋ ಕ್ವಶನ್ ಅಲ್ಲಿ ಫಿಕ್ಸ್ ಕಾಸ್ಟ್ 1,50,000, ಸೇಲ್ಸ್ ಸಾರಿ ಪ್ರಾಫಿಟ್ 1 lakh, ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ? 5 lakhs. ಈ ಮೂರು ಇನ್ಫಾರ್ಮೇಶನ್ ಅಲ್ಲಿ ಇಟ್ಕೊಂಡು ನಾವು ಪಿವಿ ರೇಷಿಯೋ ಮಾಡಬೇಕು, ಬಿಇಪಿ ಮಾಡಬೇಕು, ಎಂಒಎಸ್ ಮಾಡಬೇಕು, ಮಾರ್ಜಿನಲ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರಾಫಿಟ್ 1,50,000 ರುಪೀಸ್ ಅರ್ನ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಸೇಲ್ಸ್ ಮಾಡಬೇಕು, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 10 lakhs, 10 lakhs ಸೇಲ್ಸ್ ಆದಾಗ ಪ್ರಾಫಿಟ್ ಎಷ್ಟು ಅಂತ ಮಾಡಬೇಕು, ಪ್ರಾಫಿಟ್ 2 lakhs ಇದ್ದಾಗ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಅಂತ ಮಾಡ್ತಾರೆ. ಇಷ್ಟು ಕ್ವಶನ್ಸ್ ಗೂ ಆನ್ಸರ್ ಮಾಡಬೇಕು ನೋಡೋಣ. ಓಕೆ, ಫಸ್ಟ್ ಕ್ವಶನ್ ಏನದು? ಪಿವಿ ರೇಷಿಯೋ. ಈಗ ಪಿವಿ ರೇಷಿಯೋ ಮಾಡಬೇಕಾದ್ರೆ ನಾನೇನಂತ ಹೇಳಿದ್ದೀನಿ, ಫಾರ್ಮುಲಾ ಸ್ವಲ್ಪ ಜ್ಞಾಪಕ ತಗೊಳ್ಳಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ವೇರಿಯಬಲ್ ಕಾಸ್ಟ್ ಕೊಟ್ಟೋಲ್ಲ, ಕೊಟ್ಟಿಲ್ಲ. ನೆಕ್ಸ್ಟ್ ಇಷ್ಟು ಹಿಂದೆ ಇದರಿಂದ ಮಾಡಿದ್ರು ಗೊತ್ತಾ, ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್. 2 ವರ್ಷದ ಪ್ರಾಫಿಟ್ ಕೊಟ್ಟಲ್ಲ, ಕೊಟ್ಟಿಲ್ಲ. 2 ವರ್ಷದ ಸೇಲ್ಸ್ ಕೊಟ್ಟಲ್ಲ, ಕೊಟ್ಟಿಲ್ಲ. ಹಾಗಾದ್ರೆ ಇನ್ನೊಂದು ಫಾರ್ಮುಲಾ ಇದೆ ಪಿವಿ ರೇಷಿಯೋ, ಯಾವ್ದು ಹೇಳಿ ನೋಡೋಣ. ಎಸ್ ಕರೆಕ್ಟ್, ಅದೇ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕರೆಕ್ಟಾ? ಸೊ ಪಿವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಈಗ ಫಿಕ್ಸ್ ಕಾಸ್ಟ್ ಎಷ್ಟಿದೆ? 1,50,000.
ಪ್ಲಸ್ ಪ್ರಾಫಿಟ್ ಎಷ್ಟಿದೆ 1 lakh, ಸೇಲ್ಸ್ ಎಷ್ಟಿದೆ 5 lakhs ಇಂಟು 100. ಈಗ 2 lakh 50 ಡಿವೈಡೆಡ್ ಬೈ 5 lakhs ಇಂಟು 100. ನೋಡಿ, 4 zeros ಕ್ಯಾನ್ಸಲ್, 25 ones are 25 2s are 1/2 ಅಂದ್ರೆ ಅರ್ಧ, ಅರ್ಧ ಇಂಟು 100 ಈಸ್ 50% ಆರ್ 0.5%. ಕ್ಲಿಯರ್? ವೆರಿ ಗುಡ್. ನಾವು ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್, ಬಿಇಪಿ. ನೋಡಿ, ಬಿಇಪಿ ಈಸಿ ಹೋಗೋದು, ಯಾಕೆಂದ್ರೆ ಫಿಕ್ಸ್ ಕಾಸ್ಟ್ ಅನ್ನ ಕೊಟ್ಟಿದ್ದಾನೆ. ಹೋದ ಪ್ರಾಬ್ಲಮ್ ಅಲ್ಲಿ ಫಿಕ್ಸ್ ಕಾಸ್ಟ್ ಕೊಟ್ಟಿರಲಿಲ್ಲ, ಅದಕ್ಕೆ ಮಾಡಿದ್ವಿ. ಸೊ ಇನ್ ರುಪೀಸ್, ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಕರೆಕ್ಟಾ? ಫಿಕ್ಸ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ? 1 lakh 50 thousand. ಪಿವಿ ರೇಷಿಯೋ ಎಷ್ಟು ಬಂದಿದೆ? 0.50. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 3 lakh rupees ಆಯ್ತು. ಅಲ್ಲಿಗೆ 3 lakh rupees ಅಷ್ಟು ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಏನಂತ ಹೇಳಿದ್ದಾನೆ? ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳಿದ್ದಾನೆ. ಮಾರ್ಜಿನ್ ಆಫ್ ಸೇಫ್ಟಿಗೆ ನೋಡಿ, ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಆಕ್ಚುವಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್. ಕರೆಕ್ಟಾ? ಆಕ್ಚುವಲ್ ಸೇಲ್ಸ್ ಎಷ್ಟು ಕೊಟ್ಟಾನ ಪ್ರಾಬ್ಲಮ್ ನಲ್ಲಿ? 5 lakhs ಕೊಟ್ಟಿದ್ದಾನೆ. ಬ್ರೇಕ್ ಈವನ್ ಸೇಲ್ಸ್ ಎಷ್ಟು ಬಂದಿದೆ? 3 lakhs ಬಂದಿದೆ. ಅಲ್ಲಿಗೆ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟಾಯ್ತು? 2 lakh rupees ಆಯ್ತು. ಮಾರ್ಜಿನ್ ಆಫ್ ಸೇಫ್ಟಿ ಸೊ ಸಿಂಪಲ್. ನೆಕ್ಸ್ಟ್ ಏನಂತ ಹೇಳಿದ್ದಾನೆ? ಸೇಲ್ಸ್ ಟು ಅ ಪ್ರಾಫಿಟ್ ಆಫ್ 1 lakh 50 thousand rupees ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನಮಗೆ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ divided by PV ratio. ಕರೆಕ್ಟ್? ಫಿಕ್ಸ್ ಕಾಸ್ಟ್ 1 lakh 50, ಪ್ರಾಫಿಟ್ ಎಷ್ಟಂತೆ? 1 lakh 50 ಡಿವೈಡೆಡ್ ಬೈ 0.50 ಇಸ್ ಈಕ್ವಲ್ಸ್ ಟು 3 lakhs ಡಿವೈಡೆಡ್ ಬೈ 0.50. ಅಂದ್ರೆ ಅಲ್ಲಿಗೆ ಒಟ್ಟು ಎಷ್ಟು ಸೇಲ್ ಮಾಡಬೇಕು? 6 lakh rupees ಅಷ್ಟು ಸೇಲ್ಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಎಷ್ಟು ಬರುತ್ತೆ? 1 lakh 50 thousand rupees ಬರುತ್ತೆ. ನೋಡಿ, 5 lakh rupees ಸೇಲ್ಸ್ ಮಾಡಿದ್ರೆ 1 lakh ಪ್ರಾಫಿಟ್ ಬರುತ್ತೆ. ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ, 5 lakh ಸೇಲ್ಸ್ ಮಾಡಿದ್ರೆ 1 lakh ಪ್ರಾಫಿಟ್ ಬರುತ್ತೆ, 6 lakh ಸೇಲ್ಸ್ ಮಾಡಿದ್ರೆ 1 lakh 50 thousand ಪ್ರಾಫಿಟ್ ಬರುತ್ತೆ. ಸೊ ಸಿಂಪಲ್. ನೆಕ್ಸ್ಟ್, ಸೇಲ್ಸ್ 10 lakhs ಆದಾಗ ಪ್ರಾಫಿಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಫಾರ್ಮುಲಾ ಹಾಕೊಂಡಿನಿ, ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಈಗ ಸೇಲ್ಸ್ 10 lakhs, ಫಿಕ್ಸ್ ಕಾಸ್ಟ್ 1 lakh 50, ಪ್ರಾಫಿಟ್ ಗೊತ್ತಿಲ್ಲ, ಪಿವಿ ರೇಷಿಯೋ 50%, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, 1 lakh 50 into 1 lakh 50 into 1 is 1 lakh 50 ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 10 lakhs ಇಂಟು 50% ಬರುತ್ತೆ, 5 lakhs ಬರುತ್ತೆ. ಸೊ ದೇರ್ ಫೋರ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 5 lakhs, ಇದು ಈ ಕಡೆ ಬಂದ್ರೆ ಪ್ಲಸ್ ಮೈನಸ್ ಬರುತ್ತೆ, ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ? 3 lakh 50 thousand rupees ಆಯ್ತು. ಸೊ ದಿಸ್ ಇಸ್ ವಾಟ್ ಇಸ್ ದಟ್, ಸೇಲ್ಸ್ 10 lakhs ಆದಾಗ ಟೋಟಲ್ ಪ್ರಾಫಿಟ್ ಎಷ್ಟು ಬರುತ್ತೆ? 3 lakh 50 thousand rupees ಬರುತ್ತೆ. ಲಾಸ್ಟ್ ಕ್ವಶನ್ ಆನ್ಸರ್ ಏನಂತ ಹೇಳಿದ್ದಾನೆ? ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ ಎ ಪ್ರಾಫಿಟ್ ಆಫ್ 2 lakhs ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಎಫ್ ದು ಆನ್ಸರ್, ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಪ್ರಾಫಿಟ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾನೆ? 2 lakhs ಅಂತೆ. ಪಿವಿ ರೇಷಿಯೋ ಎಷ್ಟು? 50%, ದಟ್ ಈಸ್ 0.50. ಅಲ್ಲಿಗೆ ಟೋಟಲ್ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟಾಗುತ್ತೆ? 4 lakhs ಆಗುತ್ತೆ. ಸೊ ಇದು 2016 ಅಲ್ಲಿ ಸೆಕ್ಷನ್ ಸಿ ನಲ್ಲಿ ಕೇಳಿರ್ತಕ್ಕಂತ ಕ್ವಶನ್. ಸಿ ಬೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಸುತ್ತೆ. ಅಲ್ಲಿಗೆ ಟೋಟಲ್ ಆಗಿ 19, 18, 17 and 16 ಅಂತಕ್ಕಂತ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ರು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಈಸಿಯಾಗಿ ಹೇಳ್ಕೊಡ್ಬೇಕಾ, ಯಾವ ತರ ಹೇಳ್ಕೊಡ್ಬೇಕು ಅಂತ ಕೊಡಿ. ಓಕೆನಾ? ಇಲ್ಲಿಗೆ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ 3 ವರ್ಷದ ಕ್ವಶನ್ ಪೇಪರ್ಸ್ ನ ನಾವು ಸಾಲ್ವ್ ಮಾಡಿದ್ವಿ. ಓಕೆನಾ? ದಯವಿಟ್ಟು ಎಲ್ಲರೂ ಸಾಯಿ ಸ್ಟಡಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡೋದು ಒಂದೇ ಅಲ್ಲ, ಲೈಕ್ ಮಾಡಬೇಕು, ಮತ್ತೆ ಅಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ರೆಡ್ ಬೆಲ್ ಐಕಾನ್, ಅದನ್ನ ಪ್ರೆಸ್ ಮಾಡಿದ್ರೆ ನಾನು ನೆಕ್ಸ್ಟ್ ಯಾವ್ಯಾವ ವಿಡಿಯೋಸ್ ಮಾಡಿದ್ದೀನಿ
ಯಾವ್ಯಾವ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಅಂತ ಆಟೋಮೆಟಿಕ್ ಆಗಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಈಸಿಯಾಗಿ ಏನ್ ಮಾಡ್ಬೋದು, ಫಾಲೋ ಮಾಡ್ಬೋದು. ಅಷ್ಟೇ ಅಲ್ಲ, ದಯವಿಟ್ಟು ನಿಮ್ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಸೊ ದಟ್ ಅವರು ಒಂದಿಷ್ಟು ಕಲಿಯಲಿ. ಓಕೆನಾ? ಥ್ಯಾಂಕ್ ಯು.